ಪರಿಚಯ ಪ್ರೊಫೈಲ್. ಹಾಯ್ ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ಸ್ಟೋರ್ಸ್. ಬಹು ದಿನಗಳ ನಂತರ ಒಂದು ಅದ್ಭುತವಾದಂಥ ಒಂದು ಸಾಂಸಾರಿಕ ಚಿತ್ರ, ಜೊತೆಗೆ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಮೆಸೇಜನ್ನು ಹೇಳಿದ್ದಾರೆ. ಸಂತೋಷ್ ಆನಂದರಾಮ್ ಅವರು ಯಾವತ್ತೂ ತಮ್ಮ ಸಿನಿಮಾದಲ್ಲಿ ಸಮಾಜಮುಖಿ ಆದಂಥ ಒಂದು ವಿಚಾರನ ಇಟ್ಟುಕೊಂಡೇ ಅದನ್ನು ಒಂದು ಕಮರ್ಷಿಯಲ್ ಸಿನಿಮಾ ಆಗಲಿ ಒಂದು ಕಂಟೆಂಟ್ ಸಿನಿಮಾ ಆಗಲಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಜಗ್ಗೇಶ್ ಅಣ್ಣ ಅಂತೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನವರಸ ನಾಯಕ ತನ್ನ ಎಲ್ಲ ರಸಗಳನ್ನು ಈ ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅನುಭವಿಸಿ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ. ಶ್ವೇತಾ ಶ್ರೀವಾಸ್ತವ್ ಆಗಲಿ ಮತ್ತು ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು, ಸ್ಪೆಷಲಿ ದತ್ತಣ್ಣ, ಅಜನೀಶ್ ಅವರ ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ಹೊಂಬಾಳೆ ಒಂದು ಇಲ್ಲಿವರೆಗೆ ಮಾಡಿದಂಥ ಸಿನಿಮಾಗಳು ಒಂದು ರೀತಿ ಆದರೆ ರಾಘವೇಂದ್ರ ಸ್ಟೋರ್ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಅದು ಒಂದು ಸಾಂಸಾರಿಕ ಚಿತ್ರವನ್ನು ಮಾಡಿರೋದು ತುಂಬ ಖುಷಿಯಾಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದು ರಾಘವೇಂದ್ರ ಸ್ಟೋರ್ ಸಿನಿಮಾ ನೋಡಿ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ರಿಷಭ್, ಇಬ್ಬರು ಜಗ್ಗೇಶ್ ಸರ್ ಅವ್ರ ದೊಡ್ಡ ಫ್ಯಾನು. ಯಾವಾಗಲೂ ಮನೇಲಿ ಸಿನಿಮಾಗಳನ್ನು ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಸೊ ಇವಾಗ ತುಂಬ ಟೈಮ್ ಆದಮೇಲೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಹೊಂಬಾಳೆ ಸಂಸ್ಥೆಯಿಂದ ಈ ಥರದ್ದು ಒಂದು ಸಿನಿಮಾ ಬಂದಿರೋದು ಖುಷಿ ಆಗ್ತಾ ಇದೆ. ಆಮೇಲೆ ಸಂತೋಷ್ ಆನಂದರಾಮ್ ಅವ್ರ ಕಡೆಯಿಂದನು ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಅದೇ ಅಂದರೆ ತುಂಬ ಅದ್ಭುತವಾಗಿತ್ತು ಅದು. ಆಮೇಲೆ ಜಗ್ಗೇಶ್ ಅಣ್ಣ ಅದನ್ನು ಕ್ಯಾರಿ ಮಾಡಿರೋ ರೀತಿ ಇದೆಯಲ್ವ, ಅವರು ಒಂದು ಹಲವಾರು ಪಾತ್ರಗಳನ್ನು ಮಾಡಿದ್ದಾರೆ. ಸೊ ಇದು ತುಂಬ ಬ್ಯಾಲೆನ್ಸ್ಡ್ ಆಗಿ ಒಂದು ಕಡೆ ಕಾಮಿಡಿ ಆಗ್ಬೋದು, ಸೇಮ್ ಟೈಮ್ ಅವರು ಅನುಭವಿಸುವಂತಹ ಒಂದಷ್ಟು ಒದ್ದಾಟಗಳಾಗ್ಬೋದು, ಮತ್ತು ಇಮೋಷನ್ಸ್ ದತ್ತಣ್ಣ ಅವ್ರದ್ದು ಇಮೋಷನ್ಸ್ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ತುಂಬ ಪಾತ್ರವನ್ನು ಅನುಭವಿಸಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ತುಂಬ ಖುಷಿ. ಥ್ಯಾಂಕ್ ಯು. ಥ್ಯಾಂಕ್ ಯು.